ಕಲಿಯಕ್ಕೆ ಹೇಗೆ ಶುರು ಮಾಡಿದ್ದು, ಕಲಿಯೋದಕ್ಕಿಂತ ಹೆಚ್ಚಾಗಿ ಅದನ್ನ ಬಾಯಿಪಾಠ ಮಾಡಬೇಕಂತ ನನಗೆ ಎಲ್ಲಿಂದ ಇನ್ಸ್ಪಿರೇಷನ್ ಬಂತು ಅಂತ ಅದರ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನಮಗೆ ಸ್ಕೂಲಿಂದಾನೇ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಲೇ ನಮ್ಮ ಸ್ಕೂಲಲ್ಲಿ ಭಗವದ್ಗೀತೆ ಕಂಠಪಾಠ ಮಾಡೋದು ಮತ್ತೆ ಅದನ್ನ ಹೇಳಿಸೋರು ಪ್ರತಿ ವಾರದಲ್ಲಿ ಒಂದೆರಡು ಕ್ಲಾಸ್ ಅವರು ಇರ್ತಿತ್ತು. ಹಾಗೆ ಭಗವದ್ಗೀತೆ ಇದು ಪರೀಕ್ಷೆ ಕೂಡ ಕಟ್ಸೋರು. ಅದರಿಂದ ಒಂಥರ ಅಂಡ್ ದೆನ್ ನಮ್ಮ ಮನೆಯಲ್ಲೂ ನಮ್ಮ ತಂದೆ ತಾಯಿ ಅವರೆಲ್ಲ ದೈವ ಭಕ್ತರು ಅಂಡ್ ಆ ಒಂದು ವಾತಾವರಣ ಮನೆಯಲ್ಲೂ ಇತ್ತು. ಹಾಗೆ ಸ್ಕೂಲ್ದಾಯ್ತು ಅಂಡ್ ಕಾಲೇಜ್ ಗೊತ್ತಲ್ಲ, ಆಮೇಲೆ ಕೆಲಸ ಇದು ಯೂಶುವಲ್ ಐ ಟಿ ರೋಡ್, ನಾನು ನನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅದು ಎಲ್ಲ ಆಯಿತು. ಆಮೇಲೆ ಅದೇ ಕೆಲಸ ಕಾರ್ಯ ಮಕ್ಕಳು ಮರಿ ಸಂಸಾರ ಅದೆಲ್ಲ ಶುರು ಆದ್ಮೇಲೆ ಗೊತ್ತಲ್ಲ ಹೇಗೆ ನಾವು ನಮ್ಮ ದೇಹದ್ದು ಅಂಡ್ ಮನಸ್ಸಿನ ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಹಾಗೆ ಆಗ್ತಾ ಆಗ್ತಾ ನನಗೊಂದು ಸಿಚುವೇಶನ್ ಬಂತು, ನಾನು ಬೇಸಿಕಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕಾಯ್ತು ನನ್ನ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕಂತ. ಹಾಗಾಗಿ ನಾನು ಯೋಗ ಪಾತ್ ಶುರು ಮಾಡಿದೆ. ಅಲ್ಲಿ ಹೋದಾಗ ಆಕ್ಚುಲಿ ಅದು ದೈವಿ ಕೃಪೆನೋ ಏನೋ ಅಂತ ಹೇಳಬೇಕು, ನಾನು ಯೋಗ ಕಲ್ತಿದ್ದ ಮಾಸ್ಟರ್ ಹೇಳಿದ್ರು, ಒಂದು ಯೋಗ ಯೂನಿವರ್ಸಿಟಿ ಇದೆ ಶ್ರೀ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ಎಸ್ ವ್ಯಾಸ, ಅದು ಯೂನಿವರ್ಸಿಟಿ ಬೆಂಗಳೂರಲ್ಲಿ ಇರೋದು, ಅಲ್ಲಿ ಬೇಕಾದ್ರೆ ನಿಮ್ಗೆ ಇಷ್ಟ ಇರೋದ್ರಿಂದ ಅಲ್ಲಿ ನೀವು ಫರ್ದರ್ ಕೋರ್ಸ್ ಮಾಡಬಹುದು ಅಂತ. ನಾನು ನೋಡಿದೆ ಅಲ್ಲಿ ಎಲ್ಲ ಅಂದ್ರೆ ಅಲ್ಲಿ ಹೋಗಿ ಒಂದು ರೆಸಿಡೆನ್ಶಿಯಲ್ ಥಿಂಗ್ ಇಸ್ ಲಾಂಗ್ ಟರ್ಮ್ ಕೋರ್ಸ್ ಇತ್ತು ಪ್ಲಸ್ ಡಿಸ್ಟೆನ್ಸ್ ಎಜುಕೇಶನ್ ಇತ್ತು, ಅದು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಎಲ್ಲದಕ್ಕೂ ಟೈಮ್ ಬರಬೇಕಂತ ಹೇಳ್ತಾರಲ್ಲ ಹಾಗೇನೆ ಇದಕ್ಕೂ ಒಂದು ಆಲ್ಮೋಸ್ಟ್ ಡಿಬೇಟೆಡ್ ನಾನು ಯೋಗ ಕಲ್ತ ಮೇಲೆ. ಆಮೇಲೆ ಓಕೆ ಫೈನ್, ವೈ ಐ ಸಿ ಅದೇ ಯೋಗ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಶನ್ ಅಂತ ಅದೊಂದು ಪ್ರೋಗ್ರಾಮ್ ಇದೆ ಅದಕ್ಕೆ ಮಾಡೋಣ ಅಂತ ಮಾಡಿದ್ದಾಯ್ತು. ಅಲ್ಲಿಗೆ ಅಲ್ಲಿ ಹೋದಾಗ ನಮಗೆ ಒಬ್ರು ಅಲ್ಲಿ ಲೆಕ್ಚರರು ಅವರು ನಿಜವಾಗ್ಲೂ ದೇವರೇ ಕಳಿಸಿದ್ದು ಅಂತ ಹೇಳಬೇಕು. ಅದು ಹೋಲ್ ಯೂನಿವರ್ಸಿಟಿ ವಾತಾವರಣನೇ ಆಗಿದೆ, ಅಲ್ಲಿರೋ ಎಲ್ಲಾ ಏನು ಫೌಂಡರ್ ಆಗ್ಬೋದು ಎಲ್ಲ ಹೋಲ್ ಟೀಮ್ ಕೂಡ ಅಷ್ಟು ಚೆನ್ನಾಗಿದೆ. ಅದರಲ್ಲಿ ನನ್ನ ಇಂಟ್ರಾಕ್ಷನ್ ವಿತ್ ದಿಸ್ ಪರ್ಟಿಕ್ಯುಲರ್ ಲೆಕ್ಚರರ್ ಕಾಲ್ಡ್ ಶ್ರೀಪೂರ್ಣ ರಾಯ್, ಅವರು ತುಂಬಾ ನಿಜವಾಗ್ಲೂ ಅವರು ಯೋಗ ಅನ್ನೋ ಇದನ್ನ ಅವರ ಲೈಫಲ್ಲಿ ಎಷ್ಟು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ನೋಡಿದ್ರೆ ಸಾಕು ನಮಗೊಂಥರ ಇನ್ಫ್ಲೂಯೆನ್ಸ್, ವಿ ಗೆಟ್ ಮೋಟಿವೇಟೆಡ್. ಆ ಥರ ಪರ್ಸನಾಲಿಟಿ ಅವರು ನಮಗೆ ಅದೇ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಎಲ್ಲ ಆಯ್ತು, ಎಕ್ಸಾಮ್ಸ್ ಆಯ್ತು, ವಿ ಗಾಟ್ ಅವರ್ ಸರ್ಟಿಫಿಕೇಶನ್ ಅಂಡ್ ಅವ್ರ ಜೊತೆ ಮಾತಾಡ್ತಿರುವಾಗ ಗೊತ್ತಾಯ್ತು ಎಂ ಎಸ್ ಸಿ ಯೋಗ ಥೆರಪಿ ಕೋರ್ಸ್ ಕೂಡ ನಾವು ಅದು 2 ವರ್ಷದ ಪ್ರೋಗ್ರಾಮ್ ಅದು ಡಿಸ್ಟೆನ್ಸ್ ಎಜುಕೇಶನ್ ಮಾಡಬಹುದು ಅಂತ. ಅದು ಅಂದ್ಕೊಂಡಾಗ ನಾವು ಅದು 2 ವರ್ಷ ಅಂಡ್ ಇದೇನೋ ಒಂದು 6 ತಿಂಗಳು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ಬರೆದ್ಬಿಟ್ಟು ಬಂದಿದ್ದು ಅಂತ ಆಗುತ್ತೆ ಅಂತ. ಇದು ಎಮ್ ಎಸ್ ಸಿ ಅಂದ್ರೆ ಇಟ್ ವಾಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂಡ್ ಸುಮಾರು ಓದ್ಲೂಬೇಕು ಎಲ್ಲ ಇತ್ತು ಅಂಡ್ ಆಗುತ್ತೋ ಇಲ್ವೋ ಅಂತ. ಆಮೇಲೆ ನಾನು ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಹೋದಾಗ ಫ್ರೆಂಡ್ ಆಗಿದ್ದು ಅವ್ರು ನಿಮ್ಗೆ ಅವಿಬ್ರು ಹೋಗ್ಬಿಟ್ಟು ಸರಿ ಇವ್ರ ಜೊತೆ ಮಾತಾಡಿದ್ವಿ ಅಂಡ್ ಅವ್ರು ಹೇಳಿದ್ರು ಓಕೆ ನಾನು ಬೇಕಾದ್ರೆ ಇದು ಇನ್ಫಾರ್ಮೇಶನ್ ಕಳಿಸ್ತೀನಿ ನಿಮ್ಮ ಇಮೇಲ್ ಐ ಡಿ ಕೊಡಿ ಅಂತ. ಸರಿ ಕೊಟ್ವಿ ಅಂಡ್ ಆಯ್ತು ಬಂದ್ವಿ ಅಂಡ್ ಅಂಡ್ ವಿ ಗಾಟ್ ದ ಇನ್ಫಾರ್ಮೇಶನ್ ಅಂಡ್ ಅವಳು ನನ್ನ ಫ್ರೆಂಡ್ ಹೇಳಿದ್ಲು ಸೇರ್ಕೊಳ್ಳೋಣ ಚೆನ್ನಾಗಿದೆ ಅನ್ಸುತ್ತೆ ಹೇಗೂ ಏನೋ ಇವನ್ ದೋ ಆ ಫ್ರೆಂಡ್ ಅಂತ ಹೇಳ್ತೀನಲ್ಲ ಸುಮತಿ ಕಡೂರ್ ಅಂತ ಹೇ ಸುಮಾ. ಸೊ ಆ ಒಂದು ಅವ್ರು ಹೇಳಿದ್ರು ಸರಿ ನಾವು ನೀನ್ ಸೇರ್ಕೊಳ್ಳೋದ್ರೆ ನಾನು ಸೇರ್ಕೋತೀನಿ ಅಂತ ಸರಿ ಅಂತ ಹೇಳಿ ಇಬ್ರು ಎನ್ರೋಲ್ ಆದ್ವಿ. ಅಲ್ಲಿಗೆ ಹೋದಾಗ ಅದೇನಂತಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ವಾ, ಒಂದ್ ಸರಿ ಅಲ್ಲಿ ಹೋದಾಗ ವಿ ಹ್ಯಾವ್ ಟು ಬಿ ದೇರ್ ಫಾರ್ 10 ಡೇಸ್ ಎವ್ರಿ ಸೆಮಿಸ್ಟರ್ ಅಂದ್ರೆ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂತ. ಅವಾಗ ನಾವು ಕ್ಲಾಸಸ್ ಅಲ್ಲಿ ಅಟೆಂಡ್ ಮಾಡ್ತೀವಿ, ದೆನ್ ಮನೆಗೆ ಬಂದು ದ ಓನರ್ಸ್ ಇಸ್ ಆನ್ ಆಸ್ಕ್ಡ್ ಟು ಆಕ್ಚುಲಿ ಸ್ಟಡಿ ಅಂಡ್ ಕಂಪ್ಲೀಟ್ ಅಸೈನ್ಮೆಂಟ್ಸ್ ಅಂಡ್ ಟೆಸ್ಟ್ ಅಂಡ್ ಎವ್ರಿಥಿಂಗ್ ಅಂಡ್ ದೆನ್ ಅಗೇನ್ ಅಪಿಯರ್ ಫಾರ್ ದ ಥರ್ಡ್ ಸೆಮಿಸ್ಟರ್ಸ್ ಎಕ್ಸಾಮ್. ಆಮೇಲೆ ಅದು ಸೆಕೆಂಡ್ ಸೆಮಿಸ್ಟರ್ದು ಎಕ್ಸಾಮ್ ಕ್ಲಾಸಸ್ ಮಾಡ್ತಾರೆ. ಹಾಗೆ ನಡೆಯುತ್ತೆ. ಹಾಗೆ ನಡಿಬೇಕಾದ್ರೆ ನನ್ನ ಶ್ರೀಬಣ ರಾಯ್ ಅಂತ ಹೇಳಿದ್ವಲ್ಲ ಅವರು ನಮಗೆ ಹೇಳಿದ್ರು, ನಾವು ಮುಂಚೆ ಎಲ್ಲಾರು ಹೇಳಿದ್ರು ಈ ಶ್ರೀಪ್ರಣ ಮ್ಯಾಮ್ಗೆ ಫುಲ್ ಭಗವದ್ಗೀತಾ ಬೈ ಹಾರ್ಟ್ ಬರುತ್ತೆ ಅಂಡ್ ಅವರು ಬರೀ ಅಂದ್ರೆ ಉದ್ದಕ್ಕೆ ಹೇಳೋದಲ್ಲ, ನೀವು ಯಾವುದೇ ಅಧ್ಯಾಯ ಯಾವುದೇ ಶ್ಲೋಕ ಹೇಳಿ ಅದನ್ನ ಅವ್ರು ತಕ್ಷಣ ಹೇಳ್ತಾರೆ. ಆಲ್ಸೋ ಶಿ ಕ್ಯಾನ್ ರಿಸೈಟ್ ಇನ್ ದ ಯುನೋ ಬ್ಯಾಕ್ವರ್ಡ್ ಆಲ್ಸೋ ಲೈಕ್ ಶ್ಲೋಕ
ಭಕ್ತಿ ಯೋಗ ಚಾಪ್ಟರ್ 12th ವರ್ಸ್ ಅಂತ ಹೇಳಿದ್ರೆ ಟಕ್ ಅಂತ ಹೇಳ್ತಾರೆ. ಆಲ್ಸೋ 20th ಇಂದ ಫಸ್ಟ್ ತನಕನು ಹೇಳ್ತಾರೆ ಆತರ ಹಂಗಷ್ಟು ಇದಿತ್ತು ಅಂತ. ಅಂಡ್ ದೆನ್ ನಮ್ದು ಇನ್ನೇನು ಪಿ ಸಿ ಪಿ ಶುರು ಆಯಿತು, ಕ್ಲಾಸಸ್ ಶುರು ಆಗ್ತಾ ಇತ್ತು, ಅವ್ರು ನಮಗೆ ಸೈಕ್ಲಿಂಗ್ ಮೆಡಿಟೇಷನ್ ಹೇಳ್ಕೊಡ್ತಿದ್ರು ಅಪಾರ್ಟ್ ಫ್ರಮ್ ಯುನೋ ಕೋಆರ್ಡಿನೇಟಿಂಗ್ ಆಕ್ಟಿವಿಟೀಸ್. ಅವ್ರು ಹೇಳಿದ್ರು ನಿಮಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ನಾನು ಕ್ಲಾಸಸ್ ಎಲ್ಲ ಆದಮೇಲೆ ನಾನು ಭಗವದ್ಗೀತಾ ಚಾಂಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅಂಡ್ ಮೆಮೊರೈಸ್ ಮಾಡೋದು ಹೇಗೆ ಅಂತ, ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಬನ್ನಿ ಅಂತ. ಸರಿ, ನಮ್ದು ಕ್ಲಾಸಸ್ ಯೂಶಲಿ ಸಂಜೆ ಐ ಮೀನ್ ರಾತ್ರಿ 8 ಹಂಗೆ ಮುಗಿದಿತ್ತು. ಅಷ್ಟೊಳ್ಳೆ ನೋಡಿ ಅವ್ರ ಕ್ಲಾಸ್ ಎಲ್ಲ ತಗೊಂಡು ಆದ್ರೂ ಕೂಡ ಆಮೇಲೆ ನಮಗೋಸ್ಕರ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋರು ಲೇಟ್ ಆಗಿ ಇದ್ಬಿಟ್ಟು. ಅಂಡ್ ಅವರು ನಮಗೆ ಶುರು ಮಾಡಿದ್ರು. ಅಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ. ಅವರು ಭಕ್ತಿ ಯೋಗದಿಂದ, ಅದು 12ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ, ಆ ಭಕ್ತಿ ಯೋಗದಿಂದ ನಮಗೆ ಶುರು ಮಾಡಿದ್ರು. ಅವರು ರೀಸನ್ ಕೊಟ್ಟಿದ್ದು ಏನಂದ್ರೆ ಭಕ್ತಿ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವೇನೇ ಮಾಡ್ತೀವಿ ಅನ್ನೋದ್ರು ಸುಮ್ಮನೆ ನಮಗೆ ಸ್ಕ್ರಿಪ್ಚರ್ಸ್ ಗೊತ್ತಿರ್ಬೋದು ಅಥವಾ ಯಾವುದೋ ವ್ರತನ ಮಾಡ್ತಿರ್ಬೋದು, ಅದ್ರಲ್ಲಿ ಎಲ್ಲದರಲ್ಲೂ ಏನ್ ಬೇಕು ದೇವರಿಗೆ ನಾವು ಆರಾಧಿಸ್ತೀವಿ ಅಂದ್ರೆ ಅಲ್ಲಿ ಭಕ್ತಿ ಮುಖ್ಯನೇ ಹೊರತು ಮಿಕ್ಕಿದೇನು ನೋಡಲ್ಲ ದೇವರು. ಸೊ ಅಂಡ್ ಅದರ್ ಥಿಂಗ್ ವಾಸ್, ಇದರಲ್ಲಿ ಬರೀ 20 ಶ್ಲೋಕಗಳಿದೆ. ಸೊ ಅದಕ್ಕೆ ಎರಡು ರೀಸನ್ ತಗೊಂಡವರು ನಮಗೆ ಭಗವದ್ಗೀತಾ 12ನೇ ಅಧ್ಯಾಯದಿಂದ ಶುರು ಮಾಡೋದು. ಹಾಗೆ ನನ್ನ ಜರ್ನಿ ಆನ್ ದ ಮೆಮೊರೈಸೇಷನ್ ಪ್ಯಾತ್ ಶುರು ಆಯಿತು. ಅಂಡ್ ಐ ಥಿಂಕ್ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅದು. ಅಂಡ್ ನಾವು ನಮಗೆ ಹೇಳ್ತಿದ್ರು ಲೈಕ್ ನೀವು ನಮಗೆ ಮೆಮೊರೈಸ್ ಮಾಡಿದ್ಮೇಲೆ ಆ ಅಧ್ಯಾಯನ ನೀವೊಂದು ನಮಗೆ ಮೆಸೇಜ್ ಹಾಕಿ ವಾಟ್ಸ್ಆಪ್ ಅಲ್ಲಿ, ನಾನು ನಿಮಗೆ ಒಂದು ನಾವಿಬ್ರು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಅಂಡ್ ದೆನ್ ನೀವು ರಿಸೈಟ್ ದಟ್ ಅಧ್ಯಾಯ ಓವರ್ ದ ಫೋನ್. ಏನಾರು ಎಲ್ಲರೂ ಮಿಸ್ಪ್ರೊನೌನ್ಸಿಯೇಷನ್ ಆದ್ರೆ, ಎಲ್ಲಾರು ತಪ್ಪಾಗಿ ರಾಗ ಆಗ್ಬೋದು, ಇನ್ನೇನಾರು ತಪ್ಪು ಮಾಡಿದ್ರೆ ನಾನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ದಟ್ ವಾಸ್ ರಿಯಲಿ ಸಮಥಿಂಗ್. ಅಂಡ್ ದೆನ್ ಬಂದ್ಮೇಲೆ ಸರಿ, ನಾನು ನಂಗೆ ತುಂಬಾನೇ ಮೋಟಿವೇಟ್ ಆಗಿತ್ತು ಅವರಂತ ಟೀಚರ್ ಸಿಕ್ಕಿರೋದು. ಸೊ ಅದ್ ಮಾಡಿದೆ, 12ನೇ ಅಧ್ಯಾಯ ಆಯ್ತು. ಆಮೇಲೆ 12ನೇ ಅಧ್ಯಾಯ ಆದ್ಮೇಲೆ 15ನೇ ಅಧ್ಯಾಯ, ಅದು ಪುರುಷೋತ್ತಮ ಯೋಗ ಅದ ಅಧ್ಯಾಯ, ಅದು ಮತ್ತೆ ಅದರಲ್ಲೂ ಕಮ್ಮಿ ಶ್ಲೋಕಗಳಿದೆ, ಅದನ್ನ ಮಾಡಿ ಅಂತ ಹೇಳಿದ್ರು. ಹಾಗೆ ನನ್ನ ಜರ್ನಿ ಶುರು ಆಯ್ತು. ಅಂಡ್ ಮಧ್ಯ ಮಧ್ಯ ಐ ವಾಸಂಟ್ ರೆಗ್ಯುಲರ್ ಫಾರ್ ವೇರಿಯಸ್ ರೀಸನ್ಸ್, ಆದ್ರೂ ಅವರು ನಂಗೆ ರಿಮೈಂಡರ್ ಅಂದ್ರೆ ಫ್ರೆಂಡ್ಲಿ ರಿಮೈಂಡರ್ಸ್ ಕಳ್ಸೋರು, ಎಲ್ಲಿದ್ಯಾ ಏನು ಎಷ್ಟು ಮಾಡ್ತಾ ಇದೆಯಾ ಅಂತ. ಅಂಡ್ ಐ ಮೀನ್ ಶಿ ಹಸ್ ಬೀನ್ ಮೈ ಮೆಂಟೋರ್, ಸ್ಪಿರಿಚುವಲ್ ಗೈಡ್, ಅಂಡ್ ಹೂ ಲೆಡ್ ಮೀ ಆನ್ ದಿಸ್ ಪಾತ್ ಆಫ್ ಯೋಗ ಅಂಡ್ ಆಲ್ಸೋ ಭಗವದ್ಗೀತಾ ಇನ್ ಯುನೋ ದ ಗಿವಿಂಗ್ ಮೀ ದ ಡೈರೆಕ್ಷನ್ ಇನ್ ದ ಹೋಲ್ ಜರ್ನಿ ಆನ್ ದ ಯೋಗ ಯೋಗಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಾನು. ಸೊ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸೊ ಅದು ಅದು ಮಾಡಿದ್ಮೇಲೆ ನಂಗೆ ಅನಿಸ್ತು ಏನಾಗುತ್ತೆ ಅಂದ್ರೆ, ಸುಮಾರು ನಾನು ಮಾಡ್ಕೋಬೇಕಾದ್ರೆ ಅವ್ರು ಹೇಳಿದ ಒಂದು ಮೆಥಡ್ ಇದೆ. ಬೇಸಿಕಲಿ ಶ್ಲೋಕ ಅಂತಂದ್ರೆ ಮೋಸ್ಟ್ ಆಫ್ ದ ಶ್ಲೋಕಗಳು ಇದ್ರೊಳಗಡೆ ಅನುಷ್ಠುಪ್ ಚಂದ್ರದಲ್ಲಿದೆ. ಅಂದ್ರೆ 4 ಪೋರ್ಷನ್ ಮಾಡ್ಬೋದು ನೀವು, 2 ಲೈನು, ಅದರಲ್ಲಿ ಒಂದೊಂದು ಲೈನ್ನ 2 ಭಾಗ ಮಾಡ್ಕೋಬಹುದು. ಅದನ್ನ ಒಂದು ಶುರು ಮಾಡಬೇಕಾದ್ರೆ ಗುರು ವಿಲ್ ಚಾಂಡ್ ದಟ್ ಫಸ್ಟ್ ಪೋರ್ಷನ್, ಅದನ್ನ ನಾವು ಕಲಿಯೋರು 2 ಸರಿ ಹೇಳೋದು, ಮತ್ತೆ 2ನೇ ಭಾಗ 2 ಸರಿ, ಹಂಗೆ 3ನೇದು 4ನೇದು 2 ಸರಿ ಆಯ್ತಾ. ಅಂಡ್ ದೆನ್ ಮತ್ತೆ ಫಸ್ಟ್ ಲೈನ್ ಹೋಗೋದು, ಅದು ಫುಲ್ಲು ಅವ್ರು ಇನ್ನೊಂದ್ಸರಿ ಹೇಳ್ತಾರೆ, ನಾವು ಮತ್ತೆ 2 ಸರಿ ಹೇಳೋದು, ಮತ್ತೆ 2ನೇ ಲೈನು ಹಾಗೆ. ಅಂಡ್ ದೆನ್ ಫುಲ್ ಹೇಳ್ಬಿಟ್ಟು ಅಂಡ್ ದೆನ್ ಅಗೇನ್ ವಿ ಹ್ಯಾವ್ ಟು ಚಾಂಡ್ ದಟ್ ಫಾರ್ 2 ಟೈಮ್ಸ್. ಸೊ ಹಾಗೆ ಮಾಡ್ತಾ ಇದ್ರೆ ಅಂಡ್ ದಟ್ ಆಕ್ಚುಲಿ ಹೆಲ್ಪ್ಸ್ ಇನ್ ದ ಮೆಮೊರೈಸೇಷನ್. ಅಂಡ್ ಆಬ್ವಿಯಸ್ಲಿ ಅರ್ಥ ಮಾಡ್ಕೋಬೇಕು, ದಟ್ ಈಸ್ ಅಪ್ ಟು ಯುನೋ, ಅರ್ಥ ಮಾಡ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೇದೆ. ಅಂಡ್ ದಟ್ ಮೆಮೊರೈಸೇಷನ್ ಆಕ್ಚುಲಿ ಹೆಲ್ಪ್ಸ್ ಇನ್ ಪುಟಿಂಗ್ ದಟ್ ಇನ್ ಅವರ್ ಮೆಮರಿ. ಸೊ ಅದು ನಾನ್ ಮಾಡ್ತಿರ್ಬೇಕಾದ್ರೆ ನಾನು ಅವ್ರು ಕಳಿಸಿದ್ದು ಚಿನ್ಮಯ ಮಿಷನ್ ಅವ್ರದ್ದು ಗೀತಾ ಚಾಂಟಿಂಗ್ದು ರೆಕಾರ್ಡಿಂಗ್ಸ್ ಕಳಿಸಿದ್ರು, ಅದು ಫಾಲೋ ಮಾಡ್ತಾ ಇದ್ದೆ. ಅಂಡ್ ದೆನ್ jkyog.org ಅವ್ರದ್ದು ಭಗವದ್ಗೀತಾ ಹೋಲಿ ಭಗವದ್ಗೀತಾ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಸ್ವಾಮಿ ಮುಕುಂದಾನಂದ ಜಿ ಅಂತ ಅವರು, ಅವ್ರದ್ದು ಆಕ್ಚುಲಿ ಪ್ರತಿ ಶ್ಲೋಕಕ್ಕೂ ಶ್ಲೋಕ, ಅದಕ್ಕೆ ಅಲ್ಲೇ ಒಂದು ರಿಸಿಟೇಷನ್ ಆಡಿಯೋ ಕೂಡ ಇದೆ, ಅದರಲ್ಲಿ ಮೀನಿಂಗು ವರ್ಡ್ ಟು ವರ್ಡ್ ಮೀನಿಂಗು, ಅಂಡ್ ದೆನ್ ಆಕ್ಚುಲಿ ಹಿಸ್ ಕಮೆಂಟ್ರಿ ಆನ್ ದಟ್ ಪರ್ಟಿಕ್ಯುಲರ್ ಶ್ಲೋಕ ಇದೆ. ನನಗೆ ನಾನು ಅದನ್ನ ಮೆಮರೈಸ್ ಮಾಡಬೇಕಾದ್ರೆ, ಅಂದ್ರೆ ಭಗವದ್ಗೀತಾ ಮೆಮರೈಸ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ತುಂಬಾ ಹೆಲ್ಪ್ ಆಯ್ತು.
ಈ ಎಲ್ಲ ರಿಸೋರ್ಸಸ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಈ ವಿಡಿಯೋದು, ನೀವು ನೋಡಬಹುದು. ಹಾಗೆ ನಾನು ಮಾಡಬೇಕಾದ್ರೆ ಈ ತರ ಅಂದ್ರೆ ರಿಪೀಟ್ ಮಾಡಿ ಎಲ್ಲ ಮಾಡೋದು ಎಲ್ಲೂ ಸಿಗ್ಲಿಲ್ಲ. ಬಟ್ ನನ್ನ ವೇ ಆಫ್ ಮೆಮರೈಸೇಷನ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಫೌಂಡ್ ದಿಸ್ ಮೆಥಡ್ ಯುನೋ ವೆರಿ ಹೆಲ್ಪ್ಫುಲ್. ಅದಕ್ಕೋಸ್ಕರ ಯುನೋ ನಾ ಅದೇ ಯಾಕೆ ಈ ತರ ವಿಡಿಯೋ ಮಾಡಬಾರ್ದು ಸೀರೀಸ್, ಬೇಸಿಕ್ಲಿ ಶ್ಲೋಕಗಳು ತಗೊಳ್ಳೋದು ಅದೇ ಇದೇ ತರ ನಮ್ಮ ಮೆಥಡ್ ಅಂತ ಹೇಳಿದ್ರಲ್ಲ ನಮ್ಮ ಟೀಚರ್, ಅದೇ ತರ ಮೆಥಡ್ ಅಲ್ಲಿ ಮಾಡೋದು ಅಂತ. ಅದಕ್ಕೆ ನಾನು ಅನ್ಕೊಂಡೆ ಅದನ್ನ ಯಾಕೆ ಶುರು ಮಾಡಬಾರ್ದು, ನಿಜವಾಗ್ಲೂ ಇಷ್ಟಪಟ್ಟು ಭಗವದ್ಗೀತಾನ ಕಲ್ತಿರೋರ್ಗೆ, ಐ ಮೀನ್ ಕಲಿಬೇಕು ಅನ್ನೋರಿಗೆ ಇದು ಸಹಾಯ ಆಗತ್ತೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಶುರು ಮಾಡೋಣ ಅನ್ಕೊಂಡಿದ್ದೀನಿ, ವಿಡಿಯೋ ಸೀರೀಸ್. ಅಂಡ್ ಹೋಪ್ಫುಲಿ ಇದು ನನ್ನ ಸೇವೆ ಅಷ್ಟೇ ದೇವರಿಗೆ ಮತ್ತೆ ಏನು ಗುರುಗಳಿಗೆ ಎಲ್ಲರಿಗೂ ಗುರುದಕ್ಷಿಣೆ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಐ ಥಿಂಕ್ ವಿ ಕ್ಯಾನ್ ಗಿವ್. ಬಿಕಾಸ್ ಗುರುಗೆ ಏನ್ ಸಂತೋಷ ಆಗುತ್ತೆ ಅಂದ್ರೆ ಅವರು ಹೇಳ್ಕೊಟ್ಟ ಶಿಷ್ಯರು ಅದರಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಬಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ಯಾವುದೂ ಇರಲ್ಲ ಅಂತ ಅನ್ಕೋತೀನಿ. ಸೊ ದಟ್ ಈಸ್ ದ ಥಿಂಗ್. ಅಂಡ್ ಅದಕ್ಕೆ ಈ ವಿಡಿಯೋ ನಾನು ಯಾಕೆ ಸೀರೀಸ್ ಮಾಡ್ತಾ ಇದ್ದೀನಿ ಅನ್ನೋದೇ ಈ ವಿಡಿಯೋ. ಸೊ ಇನ್ನು ಮುಂದೆ ನಾನು ಈ ವಿಡಿಯೋನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಕಲೀರಿ. ಅಂಡ್ ನನ್ನ ಪ್ರಕಾರ ಇದು ಇದು ಲೈಫ್ ಗೈಡ್ ಅಂತ ಹೇಳ್ಬೋದು ಭಗವದ್ಗೀತಾನ. ನನ್ನ ಲೈಫಲ್ಲಿ ತುಂಬಾನೇ ತುಂಬಾನೇ ಇದು ಸಹಾಯ ಮಾಡಿದೆ. ಅಂಡ್ ನಿಮಗೂ ಎಲ್ಲರಿಗೂ ಉಪಯೋಗ ಆದರೆ ಇಟ್ ವಿ ರಿಯಲಿ ಗ್ರೇಟ್. ಸರ್ವೇ ಜನಾ ಸುಖಿನೋ ಭವಂತು. ಥ್ಯಾಂಕ್ ಯು.